ನಮಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ, ನೋಡ್ಕೊಂಡು ಬರೋಣ. ಕೃಷ್ಣಾ ನದಿಗೆ ಮೀನು ಹಿಡಿಯೋದಕ್ಕೆ ಅಂತ ಇಳಿದಿದ್ದ ಮೀನುಗಾರರು ನಾಪತ್ತೆ. ನೀರಿನ ಒಳಹರಿವು ಹೆಚ್ಚಾದ ಕಾರಣ ನಾಪತ್ತೆ ಆಗಿರಬಹುದು ಅಂತ ಶಂಕೆ. ಇದೀಗ ಕುಲ್ಲಹಳ್ಳಿ ಎನ್ನುವಂತಹ ಗ್ರಾಮ, ಅಂದ್ರೆ ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ಪಟ್ಟಣದ ಹತ್ತಿರವಿರುವಂತಹ ಕುಲ್ಲಹಳ್ಳಿ ಎನ್ನುವಂತಹ ಗ್ರಾಮದ ಮೀನುಗಾರರು ನಾಪತ್ತೆಯಾಗಿದ್ದಾರೆ ಎನ್ನುವಂತಹ ವಿಚಾರ ತಿಳಿದು ಬರ್ತಾ ಇದೆ. ಕುಲ್ಲಹಳ್ಳಿ ಗ್ರಾಮದ ಬಳಿ ಕೃಷ್ಣಾ ನದಿಯಲ್ಲಿ ನಡೆದಂತಹ ಘಟನೆ ಇದಾಗಿದೆ. ಕೃಷ್ಣಾ ನದಿಯಲ್ಲಿ ಮೀನುಗಾರರಿಗೆ ಮೀನು ಹಿಡಿಯೋದಿಕ್ಕೆ ಅಂತ ಇಳಿದಂತಹ ಬಾಬು ಸಾಬ್ ಗಬಾಡೆ ಅನ್ನುವಂತಹ ವ್ಯಕ್ತಿ ಇದೀಗ ನಾಪತ್ತೆ ಆಗಿದ್ದಾನೆ ಅಥವಾ ನೀರು ಪಾಲಾಗಿದ್ದಾನೆ ಅಂತ ಹೇಳಬಹುದು. ಈ ಘಟನೆಯಿಂದ ಗ್ರಾಮಸ್ಥರು ತುಂಬಾನೇ ಗಾಬರಿಯಾಗಿದ್ದಾರೆ. ಯಾಕೆಂದ್ರೆ ಇದೊಂದು ರೀತಿ ಅವರ ಕಸಬಿನ ರೀತಿಯಾಗಿಬಿಟ್ಟಿತ್ತು. ನದಿಯಲ್ಲಿ ಸಾಕಷ್ಟು ಜನ ಮೀನನ್ನು ಹಿಡಿಯೋದಕ್ಕೆ ಹೋಗ್ತಾ ಇದ್ರು, ಆದ್ರೆ ಇವತ್ತಿನ ಈ ಅವಘಡವನ್ನ ಕಂಡು ಸಾಕಷ್ಟು ಜನ ಗಾಬರಿಯಾಗಿದ್ದಾರೆ. ನದಿಯಲ್ಲಿ ನಾಪತ್ತೆಯಾದ ಮೀನುಗಾರನ ಹುಡುಕಾಟಕ್ಕೆ ಅಗ್ನಿಶಾಮಕ ಸಿಬ್ಬಂದಿಯವರು ಸಜ್ಜಾಗಿದ್ದಾರೆ ಅಥವಾ ಹುಡುಕಾಟ ನಡೆಸ್ತಾ ಇದ್ದಾರೆ. ಇವಾಗ ಆಲ್ರೆಡಿ ಸ್ಥಳಕ್ಕೆ ಬನಹಟ್ಟಿ ಪೊಲೀಸರು ಸಹ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ನದಿಯಲ್ಲಿ ಮುಂದುವರೆದಂತಹ ಮೀನುಗಾರ ಬಾಬು ಸಾಬ್ನ ಶೋಧ ಕಾರ್ಯ ತುಂಬಾ ಬಿರುಸಿನಿಂದ ಸಾಗ್ತಾ ಇದೆ. ಮೀನುಗಾರ ನೀರು ಉತ್ತಮವಾಗಿ ಬರ್ತಾ ಇದೆ, ಮಳೆಗಾಲ ಬೇರೆ, ಚೆನ್ನಾಗಿ ಮೀನುಗಳು ಸಿಗ್ತವೆ ಅಂತ ಆಸೆಗೆ ಬಿದ್ದು ನದಿಗೆ ಇಳಿದಿದ್ದಾನೆ. ಆದ್ರೆ ಈ ತರಹದ ಅವಘಡ ಸಂಭವಿಸಿದೆ. ಇದೇ ರೀತಿಯ ಮತ್ತಷ್ಟು ಬ್ರೇಕಿಂಗ್ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.